ಅಂಡ್ ಐ ತಿಂಕ್ ಇದರಲ್ಲಿ ಒಂದು ಹತ್ರ ಹತ್ರ 90-100 crore ಐ ತಿಂಕ್ ಪ್ರೊಡ್ಯೂಸರ್ ಕೈಗೆ ಬರುತ್ತೆ. ಈ ಸಿನಿಮಾದ ಮೂಲ ಉದ್ದೇಶ ಏನಿದೆ, ನಮ್ಮ ಸಿನಿಮಾದ ಎಂಡ್ ಅಲ್ಲಿ ಕಿರಣ್ ರಾಜ್ ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ ದಟ್ ನೋ ಚಾರ್ಲಿ ಅಂತ ಸುಮಾರು ಜೀವಗಳು ಯುನೋ ನಿಮ್ಗೋಸ್ಕರ ಕಾಯ್ತಾ ಇದೆ, ನೀವು ಕಲಿಯುಗದಲ್ಲಿ ಧರ್ಮರಾಯರಾಗ್ಬಹುದು ಅಂತ. ಸೊ ಈ ಉದ್ದೇಶದಲ್ಲಿ ನಾವು ಸಿನಿಮಾ ಮಾಡಿದ್ಮೇಲೆ ಒಬ್ವಿಯಸ್ಲಿ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ನಮ್ಮ ಮನಸ್ಸಿಂದ ನಾವು ಈ ಕೆಲಸನೂ ಮಾಡ್ತಾ ಇದ್ವಿ. ಆಕ್ಚುಲಿ ಸಿನಿಮಾ ಶೂಟಿಂಗ್ ಶುರುವಾದಾಗಿಂದನೂ ಮಾಡ್ತಾ ಇದ್ದೀವಿ, ಬಟ್ ಇವಾಗ ಸಕ್ಸಸ್ ಆಗಿರೋದ್ರಿಂದ ಅದನ್ನ ಒಂದು ಒಂದು ಪರ್ಮನೆಂಟ್ ಫೌಂಡೇಶನ್ ಇದಕ್ಕೊಂದು ಕೊಟ್ಟು ಇನ್ನೊಂದೇನೋ ಒಂದು ಇದ್ರ ಮೂಲಕ ಮಾಡೋಣ ಅಂತ. ಸೊ ಸಿನಿಮಾದಲ್ಲಿ ಬಂದಿರುವಂತಹ ಕಂಪ್ಲೀಟ್ ಪ್ರಾಫಿಟ್ ಏನಿದೆ, ಈ ಪ್ರಾಫಿಟ್ ಅಲ್ಲಿ 5% ಆಫ್ ದ ಪ್ರಾಫಿಟ್ ಇದು ನಾವು ಇದು ಆಕ್ಚುಲಿ 5% ಆಫ್ ದ ಪ್ರಾಫಿಟ್ ಆಕ್ಚುಲಿ ಚಾರ್ಲಿಗೆ ಸಲ್ಲುವಂಥದ್ದು. ಬಟ್ ಆಬ್ವಿಯಸ್ಲಿ ಅವಳಿಗೆ ಏನೋ ಅದೇನು ಡಿಫ್ರೆನ್ಸ್ ಬೀಳಲ್ಲ. ಸೊ ಅವಳ ಹೆಸರಲ್ಲಿ ನಾವು ಈ 5% ಆಫ್ ದ ಪ್ರಾಫಿಟ್ನ ಭಾರತಾದ್ಯಂತ ನಮ್ಮ ಸಿನಿಮಾದ ಮೆಸೇಜ್ ಏನಿದೆ ಆ ಮೆಸೇಜ್ ನಿಟ್ಟಿನಲ್ಲಿ ಇಂಡಿ ಡಾಗ್ಸ್ ಇದರದ್ದು ಅಡಾಪ್ಷನ್ಗಾಗಲಿ ಅಥವಾ ಇದರ ರೆಸ್ಕ್ಯೂ ಸೆಂಟರ್ಸ್ ಆಗಲಿ ಇಷ್ಟೆಲ್ಲ ಇದೆ ಆಲ್ ಓವರ್ ದ ಕಂಟ್ರಿ. ಈ ಎನ್ ಜಿ ಓಸ್ಗೆ ರೆಸ್ಕ್ಯೂ ಸೆಂಟರ್ಸ್ಗೆ ನಾವು ನಮ್ಮ ಮುಖಾಂತರ ಹೆಲ್ಪ್ ಮಾಡೋಣ ಅಂತ. ಇದು ನಾವು ಅಂದರೆ 5% ಅಂದರೆ ಆಲ್ಮೋಸ್ಟ್ ಹತ್ರ 4-5 crore ಆಗುತ್ತೆ. ಅದನ್ನು ನಾವು ಡೈರೆಕ್ಟಾಗಿ ಅದನ್ನು ಹಾಗೆ ಹಂಚಬಹುದು ಅಥವಾ ಅದನ್ನು ಚಾರ್ಲಿ ಹೆಸರಲ್ಲಿ ಒಂದು ಅಕೌಂಟಲ್ಲಿ ಇಟ್ಟು ಅದರಲ್ಲಿ ಏನು ಇಂಟ್ರೆಸ್ಟ್ ಬರುತ್ತೆ ಆ ಇಂಟ್ರೆಸ್ಟಿಂದ ಪ್ರತಿ ತಿಂಗಳು ಏನೋ ಹೆಲ್ಪ್ ಆಗ್ತಾನೆ ಇರಲಿ. ಈ ಥರದ್ದು ಒಂದು ಮಾಡೋಕ್ಕೆ ಏನೋ ಯೋಚನೆ ಮಾಡ್ತಾ ಇದ್ದೀವಿ, ಯೋಚನೆ ಅಲ್ಲ ಡಿಸೈಡ್ ಮಾಡ್ತೀವಿ.